ಆಕೆಗೆ ಒಂದೇ ಒಂದು ಚಿಂತೆ ಇತ್ತು, ತನ್ನ ಮಗಳಿಗೆ ಕನ್ಯಾದಾನ ಮಾಡುವ ಭಾಗ್ಯ ತನಗೆ ಸಿಗಲಿ ಅಂತ. ಅಷ್ಟ ಅಷ್ಟ ಚಿಂತೆ ಇತ್ತು ಅವ್ರಿಗೆ. ಬೇರೆ ಏನೂ ಕಾಸಿರ್ಲಿಲ್ಲ. ಕೊನೆಗಾಲದಾಗ ಸುಮ್ಮನೆ ಅಕ್ಕ ಶಾಂತಿಯಿಂದ ಇದ್ಲಂತೀರಿ? ಮತ್ತೇನು ತೊಂದರೆ ಇರ್ಲಿಕ್ಕೆ ಸಾಧ್ಯದ? ಪ್ರಾಣಿ ಹಿಂಡು ರೋಗ ಅಂಟು ಬತ್ತಕಿಗೆ. ಶರೀರ ಅಂದ ಮೇಲ ದುಃಖ ದುಮ್ಮಾನ ಇದ್ದ ಇರ್ತದ. ನಾವು ನಮ್ಮ ಕಡೆಯಿಂದ ಪೂರ್ತಿ ಪ್ರಯತ್ನ ಮಾಡಿದ್ವಿ ಆಕೆ ಮನಸ್ಸಿಗೆ ನೋವಾಗಬಾರ್ದಂತ. ಹೌದಳಿ ಅಂದ್ರ ನಾವು ನೋಡೇವಿ, ನನ್ನ ಮಗಳ ಆರೈಕೆಯನ್ನ ನೀವು ಬಹಳ ಕಾಳಜಿಯಿಂದ ಮಾಡೀರಿ. ಇಲ್ಲ ಅನ್ಲಿಕ್ಕೆ ಆಗ್ತದೇನು? ಎಂಥ ಗಂಡ ಅನಿಸ್ಕೊಂಡವನು ಹಂಗೆ ಮಾಡುವುದಿಲ್ಲ. ಕ್ಯಾನ್ಸರ್ ಬಂದು ನಮ್ಮ ಸುಮಾಕನ್ನ ಬಹಳ ಮುದ್ದಿ ಮಾಡ್ತ. ಕಡೆಗಾಲದೊಳಗ ಭಾವಜಿ ಆಕಿ ಸೇವಾ ಹೆಂಗ್ ಮಾಡ್ಯಾರಂತ ನಾವೆಲ್ಲ ನೋಡೇವಿ. ಅಕ್ಕಿನೂ ಹಂಗ ಇದ್ಲು, ತನ್ನ ಸತಿ ಧರ್ಮನ ಬಹಳ ಚಂದ ನಿಭಾಯಿಸಿದ್ಲು. ನಾವು ಬಹಳ ಪ್ರಯತ್ನ ಮಾಡಿದ್ವಿ, ಆದ್ರೆ ಇದು ಸಾವು ಬದುಕಿನ ಆಟ. ನಮ್ಮ ಕೈಯೊಳಗೇನದ? ಎಲ್ಲ ಆ ಶ್ರೀಹರಿ ಕೈಯೊಳಗದ. ಅಕ್ಕಪಕ್ಕ ರಾಜ್ಯದಲ್ಲಿ ನಮ್ಮನ್ನು ವೀರಾದಿ ವೀರ ಕೃಷ್ಣದೇವರಾಯ ಎಂದು ಕರೆಯುತ್ತಾರೆ. ಬಾ ಚಂದ ಮಾಡಿದಪ್ಪ, ಅಗ್ರಿ ಪಸಂದ ಅನ್ಸಿತ್ತು. ಸಾಗರ, ಟೀಚರ್ ನನ್ನ ಪಾತ್ರ ಹೆಂಗ್ ತಾರೀಫ್ ಮಾಡಿದ್ರು ನೋಡಿದಿ? ಆತ್ ತಗೋ, ರಾಜನ್ ಪಾರ್ಟ್ ನನ್ಗ ಪಕ್ಕ ಆತ್. ನಿನಗ ನನ್ನ ಮಂತ್ರಿ ಪಾತ್ರ ಆದ್ರೆ ಸಿಗುತ್ತೋ ಇಲ್ಲೋ?
ಎಲ್ಲಿ ಹೊಂದಿಕೆ ಗಂಗಾ ನೀನ ಇಲ್ಲಿ ಹೆಂಗ್ ಬಂದಿ ಮಾತಾಡ ಎಲ್ರಿಗೂ ಕೇಳಿಸ್ತು ನಿನ್ ಕಿರೀಟ ಕೊಡಕ್ ಬಂದಿ ಇದಿಲ್ಲ ಅಂದ್ರೆ ನೀ ರಾಜ ಹೆಂಗಾಕಿ ತಗ ಇದೇನ್ ತಲೆ ಕಡ್ಕ ಕೊಡ್ಲಿಕ್ಕ ಅಷ್ಟು ದೂರಿಂದ ಬಂದಿ ಟೀಚರ್ ನಾ ಹೇಳಿ ವ್ಯಾಸತೀರ್ಥರೆ ಮಹಾಮಂತ್ರಿಗಳೇ ಮತ್ತು ಎಲ್ಲ ಸಭಾಸದರೆ ಯಾವ ಜನ್ಮದ ಪುಣ್ಯವೋ ಏನೋ ಶ್ರೀಕೃಷ್ಣ ದೇವರಾಯ ಆದ ನಾವು ಈ ಮಹಾಸಾಮ್ರಾಜ್ಯದ ಸೂತ್ರಧಾರಿಯಾಗಿದ್ದೇವೆ ಭಗವಾನ್ ವ್ಯಾಸತೀರ್ಥರು ಅಪ್ಪಣೆ ಕೊಡಿಸಿದಂತೆ ಪ್ರಜಾಹಿತಕ್ಕಾಗಿ ಶ್ರಮಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವುದು ಕಷ್ಟವೇನಲ್ಲ ಕರೆ ಗೊತ್ತಾಗಬೇಕಾಗ್ಯದ ನೀ ಏನೋ ಮಾತು ಮುಚ್ಚಿಡ್ಲಿಕ್ಕತ್ತಿ ನನ್ನ ಮೇಲೆ ನಂಬಿಕೆ ಇಡ ನಾ ಯಾರತ್ರ ಏನೂ ಹೇಳೋದಿಲ್ಲ ಸುಮ್ಮನ ಅಕ್ಕಾಗ ಏನು ಅನ್ಯಾಯ ಆಗ್ಯದ